ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳ ವಿಚಾರವಾಗಿ ಹಾಗೂ ಹಲವು ವಿಚಾರಗಳಿಗಾಗಿ ಸುದ್ದಿಯಾಗುತ್ತಲೇ ಇರುತ್ತಾರೆ. ಆದರೆ ಜಗತ್ತಿನಾದ್ಯಂತ ಚೀನಾದ ಮಹಾರೋಗ ಕೊರೋನಾ ಹರಡಿರುವ ಕಾರಣದಿಂದಾಗಿ ಚಿತ್ರರಂಗಕ್ಕೆ ಸೇರಿದ ಬಹುತೇಕ ಕೆಲಸಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ. ಕರ್ನಾಟಕದಲ್ಲಿಯೂ ಸಾಲು ಸಾಲು ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿದ್ದು ಅದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾಗಾಗಿ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದಾರೆ. ಎಲ್ಲವೂ ಅಂದುಕೊಂಡಂತೆಯೇ ನಡೆದಿದ್ದರೆ ಇಷ್ಟೊತ್ತಿಗೆ ದರ್ಶನ್ ರವರ ರಾಬರ್ಟ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ತೆರೆ ಕಂಡು ದೊಡ್ಡದಾಗಿ ಸುದ್ದಿಯಾಗುತ್ತಿತ್ತು. ಲಾಕ್ಡೌನ್ ಕಾರಣದಿಂದಾಗಿ ಹೆಚ್ಚು ಸುದ್ದಿಯಾಗದೆ ಇದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಒಂದು ದೊಡ್ಡ ಸುದ್ದಿಯನ್ನ ನೀಡಿದ್ದಾರೆ. ಹೌದು, ದರ್ಶನ್ ಪ್ರಮುಖವಾಗಿ ಏಕೆ ಸುದ್ದಿಯಾಗಿದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಕನ್ನಡ ಚಿತ್ರರಂಗದಲ್ಲಿ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳ ಸ್ಥಾನದಲ್ಲಿಟ್ಟು ಹಾಗೂ ನಿರ್ಮಾಪಕರನ್ನ ದೇವರ ಸ್ಥಾನದಲ್ಲಿಟ್ಟು ನೋಡುವುದು ಎಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಎಂದಿಗೂ ಸಹ ನಿರ್ಮಾಪಕರಿಗೆ ಮೋಸಾಗಲು ಬಿಟ್ಟುಕೊಟ್ಟಿಲ್ಲ. ಅಪಾರ ಸಂಖ್ಯೆಯ ಅಭಿಮಾನಿಗಳು ಅವರ ಚಿತ್ರವನ್ನು ಎಂದಿಗೂ ಕೈಬಿಡದೆ ನಿರ್ಮಾಪಕ ಬಚಾವ್ ಆಗಿದ್ದಾನೆ. ಅಲ್ಲದೆ ದರ್ಶನ್ ಸಿನಿಮಾಗಳೆಂದರೆ ಥಿಯೇಟರ್ಗಳ ಮಾಲೀಕರು ಕೂಡ ದೊಡ್ಡ ಕ್ಯೂನಲ್ಲಿ ನಿಂತು ಅವರ ಸಿನಿಮಾಗಳಿಗಾಗಿ ತಮ್ಮ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಲು ಕಾಯುತ್ತಿರುತ್ತಾರೆ. ಕೊರೋನಾ ಕಾರಣದಿಂದಾಗಿ ದೇಶದಾದ್ಯಂತ ಚಿತ್ರಮಂದಿರಗಳು ಮುಚ್ಚಿರುವುದರಿಂದ ಚಿತ್ರಮಂದಿರಗಳ ಮಾಲೀಕರು ಅತಂತ್ರ ಸ್ಥಿತಿಯನ್ನು ಎದುರಿಸಿ ಮುಂದೇನು ಎಂದು ಯೋಚಿಸುತ್ತಿದ್ದಾರೆ. ಈಗಾಗಲೇ ಭಾರತದ ಹಲವು ಚಿತ್ರಗಳು ಚಿತ್ರಮಂದಿರಗಳು ಇಲ್ಲದೆ ಇದ್ದರೆ ಏನಂತೆ, ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದರೆ ಅಮೆಜಾನ್, ನೆಟ್ಫ್ಲಿಕ್ಸ್ನಂತಹ ಆನ್ಲೈನ್ ತಾಣಗಳಲ್ಲಿ ತೆರೆಗೆ ಬರಲು ಸಿದ್ಧವಾಗಿವೆ. ಕನ್ನಡದಲ್ಲಿಯೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ PRK ಬ್ಯಾನರ್ನ ಅಡಿಯಲ್ಲಿ ಸಿದ್ಧವಾಗಿರುವ ಸಿನಿಮಾಗಳು ಕೂಡ ಒಟಿಟಿ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ತೆರೆಗೆ ಬರಲು ಸಿದ್ಧವಾಗಿವೆ. ಇದೇ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರಮಂದಿರಗಳ ಮಾಲೀಕರು ಹಾಗೂ ಅಭಿಮಾನಿಗಳಿಗೆ ಒಂದು ಪ್ರಮುಖ ಸುದ್ದಿಯನ್ನ ನೀಡಿದ್ದು, ತನ್ನ ಮುಂದಿನ ಸಿನಿಮಾಗಳನ್ನ ಎಂದಿಗೂ ಕೂಡ ನೇರವಾಗಿ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ನೇರವಾಗಿ ತೆರೆ ಕಾಣಲು ಬಿಡುವುದಿಲ್ಲ. ಏನೂ ತಲೆ ಕೆಡಿಸಿಕೊಳ್ಳಬೇಡಿ, ನನ್ನ ಸಿನಿಮಾಗಳು ಚಿತ್ರಮಂದಿರಗಳಲ್ಲೇ ರಿಲೀಸ್ ಆಗಲಿವೆ ಎಂದು ದೊಡ್ಡ ಸುದ್ದಿಯನ್ನ ನೀಡಿದ್ದಾರೆ. ಕನ್ನಡದ ಬಹುತೇಕ ನಟರು ಇನ್ನು ಮುಂದೆ ತಮ್ಮ ಸಿನಿಮಾಗಳನ್ನ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಮಾಡಲು ಮೊರೆ ಹೋಗುವ ಸಾಧ್ಯತೆ ಹೆಚ್ಚಾಗಿದ್ದು, ದರ್ಶನ್ ಮಾತ್ರ ಈ ನಿರ್ಧಾರದಿಂದ ವಿಭಿನ್ನವಾಗಿದ್ದಾರೆ. ಮುಂದೆ ಯಾವ ರೀತಿ ಪರಿಣಾಮ ಬೀರಲಿದೆ ಕಾದು ನೋಡಬೇಕಿದೆ. ಹಾಗೂ ದರ್ಶನ್ ರವರ ರಾಬರ್ಟ್ ಸಿನಿಮಾದ ಹೊಸ ಪೋಸ್ಟರ್ ಕೂಡ ಬಿಡುಗಡೆಯಾಗಿದ್ದು ಭರ್ಜರಿ ಪ್ರಶಂಸೆ ಪಡೆದಿದೆ. ಎರಡೂ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.